ಎಲ್ರೂ ಇಡೀ ಮಂಡ್ಯ ಜಿಲ್ಲೆ ಜನ ಅಷ್ಟೇ ಅಲ್ಲ, ರಾಜ್ಯದ ಜನ ತಿರುಗಿ ನೋಡ್ತಿದ್ದಾರೆ, ಫಲಿತಾಂಶಗಳು ಕಳೆದ ಬಾರಿ ದೇಶ ಜನ ತಿರುಗಿ ನೋಡಿದ್ದಾರೆ. ನಿಮ್ಮಲ್ಲಿ ಬಹಳ ಕಾನ್ಫಿಡೆನ್ಸ್ ಕಾಣ್ತಿ. ನಾನು ಬೆಳಗ್ಗೆ ನಿಮ್ ಜೊತೆ ಇದ್ದೆ, ಶ್ರೀರಂಗಪಟ್ಟಣ, ಕೆ ಆರ್ ಪೇಟೆ, ಹಾಸನ ಕ್ಷೇತ್ರದ ಶ್ರವಣಬೆಳಗೊಳಕ್ಕೂ ಕೂಡ ಹೋಗಿ ಬಂದಿ. ನಾಗಮಂಗಲ ಕೂತಿದ್ದೀನಿ ನಾವೀಗ ಪಕ್ಕದ ಅವ ಕ್ಷೇತ್ರ ನೋಡ್ಕೊಂಡ್ರೆ ಸಾಕು ಅನ್ನೋ ಸನ್ನಿವೇಶಗಳು ಬಹಳಷ್ಟು ಮಂತ್ರಿಗಳಿಗಿದೆ, ಮಂತ್ರಿಗಳಿಗೆ. ನಾನು ಶಾಸಕರ ಬಗ್ಗೆ ಹೇಳ್ತಿಲ್ಲ. ಏನ್ ಧೈರ್ಯ ನಿಮ್ಗೆ ರಾಜಕಾರಣದಲ್ಲಿ? ನಾನು ಮಂಡ್ಯದಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಇಂದ ಇಲ್ಲಿವರೆಗೆ 94ರಿಂದ ಎಷ್ಟು ವರ್ಷ ಆಯ್ತು? 30 ವರ್ಷ ಆಯ್ತಾ? 30 ವರ್ಷ ಜನರ ಜೊತೆ ಇದ್ದೀನಿ, ಈ ಜಿಲ್ಲೆಯ ಅಭಿವೃದ್ಧಿಗೆ ಸ್ಪಂದಿಸಿದ್ದೀನಿ. ಇವತ್ತು ನಾಗಮಂಗಲದಲ್ಲಿ ಕಾಣುವಂಥ ಮಿನಿ ವಿಧಾನಸೌಧ ನಾವು ಮಾಡಿರೋದು, ನಾಗಮಂಗಲದಲ್ಲಿ ಕಾಣುವ ಕೆ ಬಿ ಎಕ್ಸ್ಮೋನಿಯರ್ ಆಫೀಸ್ ನಾನು ಮಾಡಿರೋದು, ನಾಗಮಂಗಲದಲ್ಲಿ ಕಾಣೋ ಎ ಆರ್ ಟಿ ಓ ಆಫೀಸು, ಇಂಥ ಚಿಕ್ಕ ಜಿಲ್ಲೆ 13 ಇರತಕ್ಕಂಥ, ತುಮಕೂರಲ್ಲಿ 2ನೇ ಎ ಆರ್ ಟಿ ಓ ಆಫೀಸ್ ಇಲ್ಲ, ಈ 7 ತಾಲೂಕು ಇರತಕ್ಕಂಥ ಒಂದರಲ್ಲಿ ಮಂಡ್ಯದಲ್ಲಿ ಎ ಆರ್ ಟಿ ಓ ಆಫೀಸ್ ಇದೆ. ಇವರೆಲ್ಲ ಬೆಂಗಳೂರಿಗೆ ಹೋಗಿ ಮಂಡ್ಯಕ್ಕೆ ಹೋಗಿ ಡ್ರೈವಿಂಗ್ ಲೈಸೆನ್ಸು ಮತ್ತು ಎಫ್ ಸಿ ರಿಜಿಸ್ಟ್ರೇಷನು ಮತ್ತು ಕುಟುಂಬಕ್ಕೆ ಎಷ್ಟು ಖರ್ಚಾಗುತ್ತೆ ವರ್ಷಕ್ಕೊಂದ್ಸಲ ಹೋದರೆ? 150-200 ರೂಪಾಯಿ ಆ ದುಡ್ಡು ಉಳಿಯುತ್ತದಲ್ಲ. ಅಂಥದ್ದೊಂದು ಇಲ್ಲಿ ಮಾಡಿಸಿದ್ದೀನಿ, 5 ಸ್ಟೇಷನ್ ಮಾಡಿಸಿದ್ದೀನಿ. ಸೊ ಮುನ್ಸಿಪಾಲ್ಟಿಗೆ ಕಾಂಪ್ಲೆಕ್ಸ್ ಮಾಡಿದ್ರೆ 5 ವರ್ಷ ಉದ್ಘಾಟನೆ ಮಾಡೋಕ್ಕಾಗಲಿಲ್ಲ. ನನ್ನ ಎದುರುಗಡೆ ಗೆದ್ದಂಥ ಒಬ್ಬರು 30-ಬೆಡ್ ಹಾಸ್ಪಿಟಲ್ನ 100-ಬೆಡ್ ಹಾಸ್ಪಿಟಲ್ ಮಾಡಿದ್ದೀನಿ. ಬೆಳ್ಳೂರಲ್ಲಿ ಪಿ ಎಸ್ ಸಿ ಇದನ್ನು ಸಮುದಾಯ ಆರೋಗ್ಯ ಕೇಂದ್ರ ಮಾಡಿದ್ದೀನಿ, ಬೆಂಗಳೂರಿನಲ್ಲಿ ಪಿ ಎಸ್ ಸಿ ಇದನ್ನು ಸಮುದಾಯ ಆರೋಗ್ಯ ಕೇಂದ್ರ ಮಾಡಿದ್ದೀನಿ. ಸೊ ಈ ರೀತಿ 220 KV ಸ್ಟೇಷನ್ ಕೆ ಇ ಬಿನಲ್ಲಿ ಮಾಡಿದ್ದೀವಿ. ಕಾಲೇಜು ಹೈಸ್ಕೂಲು 7 ಇತ್ತು 60 ವರ್ಷದಲ್ಲಿ, ನಾನು ಬಂದು 10 ವರ್ಷದಲ್ಲಿ ಡಬಲ್ ಮಾಡಿದ್ದೀನಿ, 8 ಹೋಗಿ 16 ಹೈಸ್ಕೂಲ್ ಇದೆ, 4 ಹೋಗಿ 8 ಜೂನಿಯರ್ ಕಾಲೇಜ್ ಇದೆ, ಡಿಗ್ರಿ ಕಾಲೇಜ್ ಇರಲ್ಲ ಮಾಡಿದ್ದೀನಿ, ಪಾಲಿಟೆಕ್ನಿಕ್ ಕಾಲೇಜ್ ಇಲ್ಲ ಮಾಡಿದ್ದೀನಿ, ಐ ಟಿ ಐ ಕಾಲೇಜ್ ಇರಲ್ಲ ಮಾಡಿದ್ದೀನಿ, ಮಹಿಳಾ ಕಾಲೇಜ್ ಇರಲಿಲ್ಲ, ಪಿ ಯು ಸಿ ಮಹಿಳಾ ಕಾಲೇಜ್ ಮಾಡಿದ್ದೀನಿ. ಇಷ್ಟು ಎಲ್ಲ ನನ್ನ ಅವಧಿಲೇ ಮಾಡಿರೋದು. ಈ ಮಧ್ಯದಲ್ಲಿ ನಾನು 99 ಗೆದ್ದಮೇಲೆ ಇವತ್ತು 2024 ಮಧ್ಯದಲ್ಲಿ 2023 ಮಧ್ಯದಲ್ಲಿ 2 ಬಾರಿ ಗೆದ್ದವರೆ ಯಜಮಾನ್ರು. ನಾನು ಎಜುಕೇಷನ್ ಇಲ್ಲ ನನಗೆ ಅಂತ ಹೇಳ್ತಾರೆ ಯಜಮಾನ್ರು, ನನಗೆ ಶಿಕ್ಷಣದ ಅನುಭವ ಇಲ್ಲ ಅಂತಾರೆ. ಅವರು 10 ವರ್ಷದಲ್ಲಿ ಯಾವ್ದಾರ ಒಂದು ಈ ಥರದ್ದು ಒಂದು ಹೈಸ್ಕೂಲ್ ಮಾಡಿದ್ದೀನಿ ಅಂತಿಲ್ಲ, ಒಂದು ಕಾಲೇಜ್ ಮಾಡಿದ್ದೀನಿ ಅಂತಿಲ್ಲ, ಒಂದು ಡಿಪ್ಲೊಮಾ ಇಂಜಿನಿಯರಿಂಗು, ಒಂದು ಹಾಸ್ಪಿಟ್ಲು, ಒಂದು ಹೆಲ್ತ್ ಸೆಂಟ್ರು, ಒಂದು ಪಿ ಎಸ್ ಸಿ, ಒಂದೇನೂ ಇಲ್ಲ. ಅವರು ನನ್ನ ಜೊತೆನಲ್ಲಿ ಸುರೇಶ್ ಗೌಡ್ರೆ ನೀವೇನು ಮಾಡಿದ್ದೀರಾ ಜನಗಳ ಕೇಳಿ ಸವಾಲಾಗ್ತಿದ್ದೀರಿ? ಸವಾಲೇನು ಹೇಳ್ತಾ ಇಲ್ಲ ಪಾಪ, ಸವಾಲು ಹಾಕಕ್ಕೆ ಹೋಗಲ್ಲ. ಸೊ ನಾನು ಇಷ್ಟು ಮಾಡಿದ್ದೀನಿ, ಅವ್ರು ಹೇಳಕ್ಕೆ ಏನು ಇಲ್ಲ, ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಆರ್ ಕೆ ಉತ್ತರನ ಮಂಡ್ಯಕ್ಕೆ ಬಂದರೆ ಜಯಚಾಮರಾಜೇಂದ್ರ ಒಡೆಯರು ನಂತರ ನನಗೆ ಎಸ್ ಎಂ ಕೃಷ್ಣರ ಆಶೀರ್ವಾದ ಆಯಿತು, ಮಾದೇಗೌಡರ ಆಶೀರ್ವಾದ ಆಯಿತು, ಚೌಡೇನವ್ರ ಪ್ರೀತಿ ಇತ್ತು, ಅದಕ್ಕಿಂತ ಹಿಂದೆ ನಮ್ಮ ಸಿಂಗಾರೇಗೌಡರ ಪ್ರೀತಿ ಇತ್ತು, ಎಸ್ ನಮ್ಮ ಕೆ ಆರ್ ಪೇಟೆ ಕೃಷ್ಣವ್ರ ಪ್ರೀತಿ ಇತ್ತು, ನಮ್ಮ ಎಚ್ ಡಿ ಕೃಷ್ಣಪ್ಪ ಪ್ರೀತಿ ಇತ್ತು. ಈ ಥರದ ಅನೇಕ ಜನರ ಪ್ರೀತಿ ವಿಶ್ವಾಸದಿಂದ ನಾನು ಬೆಳೆದೀನಿ. ಎಸ್ ಟಿ ಜಯರಾಮ ಪ್ರಾರಂಭದಲ್ಲೇ ನನಗೆ ಶಕ್ತಿ ಕೊಟ್ಟರು, ಈ ಥರ ಎಲ್ಲ ಬೆಳೆದಿದ್ದಾರೆ. ಬಟ್ ಅದನ್ನ ಅವರೆಲ್ಲ ನನಗೆ ಅವ್ರು ನೋಡ್ತಿದ್ದೆ. ನಾನು ಮಂಡ್ಯಕ್ಕೆ ಏನಾರ ಆಗುತ್ತಲ್ಲ, ಪಕ್ಕದಲ್ಲಿ ತುಮಕೂರಿಗೆ ಹೋದರೆ ತುಮಕೂರು ಒಂಥರ ಡಿಸ್ಟಿಕ್ ಕಾಣುತ್ತೆ, ಪಕ್ಕದಲ್ಲಿ ಮೈಸೂರಿಗೆ ಹೋದರೆ ಮಹಾರಾಜರ ಕಾಲದ ಬೆಳವಣಿಗೆ ಕಾಣುತ್ತೆ, ಮಂಡ್ಯ ಏನಪ್ಪ ಇದು ಅಂತ ಕೊನೆಗೆ ಯೋಚನೆ ಮಾಡಿ ಒಂದು ಮೆಡಿಕಲ್ ಕಾಲೇಜ್ ತರಲೇಬೇಕು ಅಂತ. ಅವತ್ತು ಜನತಾ ದಳದಲ್ಲಿ ಇದ್ದೆ ನಾನು, ಎಲ್ಲಿರಲೂ ಕೆಲಸ ಮಾಡ್ತೀನಿ, ಇವತ್ತು ಕಾಂಗ್ರೆಸ್ಸಲ್ಲಿ ಇದನ್ನು ಮಾಡ್ತಾಯಿದ್ದೆ, ಅವತ್ತು ಜನತಾ ದಳದಲ್ಲಿ ಇದ್ದೆ ಮಾಡಿದೆ. ನನ್ನ ಜನತಾ ದಳದಲ್ಲಿ ಇದ್ದಾಗ ಮಾಡಿದ್ದು ಅಂದರೆ ಇಚ್ಛಾಶಕ್ತಿ ನನಗಿತ್ತು ಮಾಡಿದೆ, ಬೇರೆಯವ್ರು ಯಾಕೆ ಮಾಡ್ತಾಯಿಲ್ಲ? ಆಯ್ತು, ನಾನು ಬಿಟ್ಟು ಬಂದಾಗ ಬೇರೆಯವ್ರು ಯಾಕೆ ಮಾಡಿಲ್ಲ? ಬೇರೆಯವ್ರು ಕಾಂಗ್ರೆಸ್ಸಿಂದಲ್ಲಿ ಇದ್ದಲ್ಲ ಯಾಕೆ ಮಾಡಿಲ್ಲ? ಬೇರೆಯವ್ರು ಜನತಾ ದಳದಲ್ಲಿ ಇದ್ದಾರೆ ಯಾಕೆ ಮಾಡಿಲ್ಲ? ಚಲುವರಾಯ ಸ್ವಾಮಿಗೆ ಈ ಜಿಲ್ಲೆ ಬಗ್ಗೆ ಕಮಿಟ್ಮೆಂಟ್ ಇದೆ, ಈ ಜಿಲ್ಲೆ ಜನರ ಬಗ್ಗೆ ಕಮಿಟ್ಮೆಂಟ್ ಇದೆ, ಅದಕ್ಕೋಸ್ಕರ ಮಾಡಿದೆ ಒಂದು ಮೆಡಿಕಲ್ ಕಾಲೇಜ್. ಅದನ್ನು ಸಿಟಿನಲ್ಲೇ ಮಾಡಬೇಕು, ಸೆಂಟ್ರಲ್ಲೇ ಮಾಡಬೇಕು ಅಂತ ಹೋರಾಟ ಮಾಡಿ ಅಪ್ರೂವಲ್ ತಗೊಂಡು ಜನರು ಮಳವಳ್ಳಿ 7 ತಾಲೂಕು ಜನ ಮಂಡ್ಯದಲ್ಲಿ ಬಂದರೆ ಹಾಸ್ಪಿಟಲ್ ಸರ್ವಿಸ್ ಸಿಕ್ಕಬೇಕು ಅಂತ. 10 ಕಿಲೋಮೀಟರ್ ದೂರ ಮಾಡಿದ್ರೆ ಅಲ್ಲಿ ಇಳಿದ್ಬಿಟ್ಟು ಮತ್ತೆ ಹೋಗಕ್ಕೆ ದುಡ್ಡು ಎಕ್ಸ್ಪೆನ್ಷನ್ ಆಗುತ್ತೆ, ಅದಕ್ಕೋಸ್ಕರ ಮಂಡ್ಯದ. ಯಾರಿಗೆ ಅರ್ಥ ಆಗುತ್ತೆ ಅದ್ರ ಶ್ರಮ ಏನು, ಅದ್ರ ಇಂಟ್ರೆಸ್ಟ್ ಎಷ್ಟು, ನಾನು ಅದ್ರ ಹಿಂದೆ ಎಷ್ಟು ಬಿದ್ದಿದ್ದೆ? ನಿಮ್ಮ ತಾಕತ್ ಇದು, ಹಾಗಾಗಿ ಜನ ಒಪ್ಕೊಂಡಿದ್ದಾರೆ. ತಾಕತ್ ಅಂತ ಹೇಳಲ್ಲ, ನನ್ನ ಕಮಿಟ್ಮೆಂಟ್ ಈ ಜಿಲ್ಲೆ ಬಗ್ಗೆ ನನಗಿರ್ತಕ್ಕಂಥ ಕಮಿಟ್ಮೆಂಟ್ ಅದಾದ ತಕ್ಷಣವೇ ಕೆ ಇ ಬಿ ಆಫೀಸು, ಎಸ್ ಸಿ ಆಫೀಸು ಮೈಸೂರಲ್ಲಿತ್ತು. ಒಂದು ಟಿ ಸಿ ಅಪ್ರೂವಲ್ಗೆ ನಾವು ಇಡೀ 7 ತಾಲೂಕಿನಲ್ಲಿ ಮೈಸೂರಿಗೆ ಹೋಗ್ಬೇಕಾಯ್ತು ಫೈಲ್ ತಗೊಂಡು. ಮಂಡ್ಯದಲ್ಲಿ ಸೂಪರಿಂಟೆಂಡೆಂಟ್ ಆಫೀಸ್ ಮಾಡಿಸ್ತೇವೆ, ನಾಗಮಂಗಲದಲ್ಲಿ ಒಂದು ಕೆ ಇ ಬಿ ಎಕ್ಸ್ಜೂನಿಯರ್ ಆಫೀಸ್ ಮಾಡಿಸ್ತೇವೆ,
ಮದ್ದೂರಲ್ಲಿ ಒಂದು ಕೆ ವಿ ಎಗ್ರೋನಿಯರ್ ಆಫೀಸ್ ಮಾಡಿಸ್ತು. ಸೊ ಅದಾದಮೇಲೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಸೊ ಡಿವಿಜನ್ ತಂದೆ. ಒಂದೇ ಒಂದು ಡಿಪೋ ಇದ್ದು ಮಂಡ್ಯದಲ್ಲಿ, ಎರಡನೇ ಡಿಪೋ ಎಸ್ ಎಂ ಕೃಷ್ಣ ಸಾಹೇಬರು ಮಾಡಿದ್ರು ಮದ್ದೂರಿನಲ್ಲಿ. ನಾನು ಒಂದು ಮುಖ್ಯಮಂತ್ರಿ ಅಲ್ಲ, ದೊಡ್ಡ ಲೀಡರ್ ಅಲ್ಲ, ಒಂದು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು. ಮಳವಳ್ಳಿ ಪ್ರಾರಂಭ ಆಗಿತ್ತು, ಕಂಪ್ಲೀಟ್ ಮಾಡಿಸ್ದೆ. ನಾಗಮಂಗಲ ಡಿಪೋ ಮಾಡಿಸ್ದೆ, ಕೆ ಆರ್ ಪೇಟೆ ಡಿಪೋ ಮಾಡಿಸ್ದೆ, ಪಾಂಡುಪುರ ಡಿಪೋ ಮಾಡಿಸ್ದೆ, ಡಿವಿಜನ್ ಮಂಡ್ಯಕ್ಕೆ ಮಾಡಿಸ್ದೆ, ಒಂದು ಡಿವಿಜನ್. ಸೊ ಜನ ಪ್ರೀತಿ ಮಾಡಿದ್ರು. ಕಾವೇರಿ ಭವನ ಅಂತ ಒಂದು ಕಡೆ ಮೇನ್ ರೋಡಲ್ಲಿ ಹೋದ್ರೆ ನೀವು ಎಡಗಡೆ ಹತ್ತಿನ ಬರೋ ಎಡಗಡೆ ಇಟ್ಟಿಂದ ಹೋಗೋಣ ಬಲಗಡೆ ಕಾಣುತ್ತೆ. ಲೋಕೋಪಯೋಗಿ ಭವನ ಅಂತ ಕಡೆ ಮಂಡ್ಯದಲ್ಲಿ ಒಂದು ಒಳ್ಳೆ ಬಿಲ್ಡಿಂಗ್ ಎದ್ದು ಕಾಣಲಿ ಅಂತ. ಸೊ ಅದಾಯಿತು.